ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಯನ್ ಟಿವಿ ಕನ್ನಡ. ಆಂಧ್ರ ಮತ್ತೆ ತೆಲಂಗಾಣದಲ್ಲಿ ಮತ್ತೆ ಪ್ರವಾಹದ ಭೀತಿ ಹೆಚ್ಚಾಗಿದೆ. ಅಷ್ಟೆಲ್ಲ ಪ್ರವಾಹಗಳಾಗ್ತಿದ್ರು ಕೂಡ, ನದಿಯಲ್ಲಿ ಅತಿ ಹೆಚ್ಚು ನೀರಿದ್ರು ಕೂಡ, ಒಂದು ಕಾರ್ ಡ್ರೈವರ್ ರಸ್ತೆಯನ್ನ ದಾಟೋದಕ್ಕೆ ಹೋಗ್ತಾರೆ, ಆದ್ರೆ ಅಲ್ಲಿ ಆಗೋದೇ ಬೇರೆ. ಹಾಗಿದ್ರೆ ಏನಪ್ಪ ಸುದ್ದಿ? ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ, ಬನ್ನಿ. ಈ ಘಟನೆ ನಡೆದಿರೋದು ಆಂಧ್ರ ಪ್ರದೇಶನಲ್ಲಿ. ಒಂದು ನದಿಯಲ್ಲಿ ಅತಿ ಹೆಚ್ಚು ನೀರಿನ ಪ್ರವಾಹ ಇರುತ್ತೆ. ಆಗ ಎಲ್ಲಾ ಬಸ್ಗಳು ಕಾರ್ಗಳು ದೂರದಲ್ಲೇ ನಿಲ್ಲಿಸಿರ್ತಾರೆ, ಆದ್ರೆ ಈ ಡ್ರೈವರ್ ಸಾಹಸ ಮಾಡಿ ದಾಟಲು ಹೋಗ್ತಾನೆ. ಆದರೆ ನೀರಿನ ಪ್ರವಾಹ ಹೆಚ್ಚಾಗಿರುವ ಕಾರಣ ಕಾರ್ ನದಿಗೆ ಬೀಳುತ್ತೆ. ಆದರೆ ಅದೃಷ್ಟವಶಾತ್ ಕಾರಲ್ಲಿದ್ದಂತಹ ಡ್ರೈವರ್ ಹಾಗೂ ಜನಗಳನ್ನ ಅಲ್ಲಿನ ಸುತ್ತಮುತ್ತ ಜನ ಕಾಪಾಡಿದ್ದಾರೆ ಅಂತ ಮೂಲಗಳಿಂದ ತಿಳಿದು ಬರ್ತಿದೆ. ಏನೇ ಆಗಲಿ ದಯವಿಟ್ಟು ವೀಕ್ಷಕರೇ, ಯಾರು ಕೂಡ ಅವಸರದಿಂದ ಈ ರೀತಿ ನದಿಗಳನ್ನ ದಾಟೋದಕ್ಕೆ ಹೋಗ್ಬೇಡಿ. ಹಾಗೂ ಯಾರ್ಯಾರು ತಗ್ಗು ಪ್ರದೇಶಗಳಲ್ಲಿದ್ದೀರೋ ಅವರೆಲ್ಲ ಸುರಕ್ಷಿತವಾಗಿ ಬೇರೆ ಪ್ರದೇಶಗಳಿಗೆ ಹೋಗಿ. ಹಾಗೂ ಇನ್ಮುಂದೆ ಆದ್ರೂ ನದಿಗಳ ಜಾಗಗಳನ್ನ ಹೊಲಗಳನ್ನು ಮಾಡಿಕೊಳ್ಳೋದು ಅಥವಾ ಅಲ್ಲಿ ಮನೆಗಳನ್ನ ಕಟ್ಟಿಕೊಳ್ಳೋದನ್ನ ನಿಲ್ಲಿಸೋಣ. ಏನೇ ಆಗಲಿ ಈ ಡ್ರೈವರ್ನ ಸಾಹಸದ ಬಗ್ಗೆ ನೀವೇನು ಹೇಳ್ತೀರಾ ಅಂತ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.